ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಸಿಗುವಂಥ ಒಂದು ಪದಾರ್ಥದಿಂದ ನಿಮಗೆ ಬಜ್ಜಿ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಅದೇನಪ್ಪ ಅಂದರೆ ಕರ್ಪೂರದ ಎಲೆ ಅಂತ ಅಂತಾರಲ್ವ. ಸೊ ಪ್ರತಿಯೊಬ್ಬರು ಮನೆ ಹತ್ರನೂ ಈ ಗಿಡನ ಇಟ್ಟಿರ್ತಾರೆ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಅದರಿಂದ ನಾನು ಇವತ್ತೊಂದು ಬಜ್ಜಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಕರ್ಪೂರದ ಎಲೆ ಅಂತಾರೆ. ತುಂಬ ಅವ್ರವ್ರ ಕಡೆ ಒಂದೊಂದು ಥರ ಹೆಸರು ಕರೀತಾರೆ. ನನಗೆ ಗೊತ್ತಿರೋದು ಇದೊಂದು ಎಲೆ. ಸೊ ಇದೊಂದು ಹತ್ತು ತಗೊಂಡು ಚೆನ್ನಾಗಿ ತೊಳೆದು ಈ ಥರ ಎತ್ತಿಟ್ಕೊಂಡಿದ್ದೀನಿ. ಚಿಕ್ಕ ಸೈಜ್ ನೋಡಿ ತಗೊಂಡಿದ್ದೀನಿ. ಇಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಒಂದು ಕಾಲು ಕಪ್ ಆಗೋಷ್ಟು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಟೀಸ್ಪೂನ್ ಅಚ್ಚಕಾರದ ಪುಡಿ, ಒಂದು ಅರ್ಧ ಟೀಸ್ಪೂನ್ ಜೀರಿಗೆ ಪುಡಿ ತೆಗೆದಿಟ್ಕೊಂಡಿದ್ದೀನಿ. ಕಾಲು ಟೀಸ್ಪೂನ್ ಸೋಡಾನು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದಕ್ಕೆನೆ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಪ್ ಕಡಲೆ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಬೋಂಡಾ ಬಜ್ಜಿಗೆ ಯೂಸ್ ಮಾಡೋ ಅಂಥ ಕಡಲೆ ಹಿಟ್ಟು, ತುಂಬ ಜನಕ್ಕೆ ಡೌಟ್ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊತ ಇದ್ದೀನಿ. ಅಕ್ಕಿ ಹಿಟ್ಟು ಅನ್ನೋದು ಆಪ್ಷನಲ್ಲು, ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಜೀರಿಗೆ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಸೋಡಾ, ಉಪ್ಪು ಇದೆಲ್ಲ ಹಾಕೊತ ಇದ್ದೀನಿ. ಉಪ್ಪು ಒಂದು ಅರ್ಧ ಟೀಸ್ಪೂನ್ ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಆದರೆ ಚೆನ್ನಾಗಿರೋದಿಲ್ಲ. ನೋಡ್ಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟನ್ನು ಅದಕ್ಕೆ ಕಲಸ್ಕೊಬೇಕಾಗುತ್ತೆ. ನೆನಪಿರಲಿ, ಡೈರೆಕ್ಟಾಗಿ ಹಿಟ್ಟಿಗೆ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಬೈ ಚಾನ್ಸ್ ನೀರು ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಇದನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ ಚೆನ್ನಾಗಿ ಗಂಟಿಲ್ದಿರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಪೈಸಿ ಆಗಬೇಕಂದ್ರೆ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ನಾನು ಇಲ್ಲಿ ಎರಡು ಟೀಸ್ಪೂನ್ ಯೂಸ್ ಮಾಡಿದ್ದೀನಿ. ಹಿಟ್ಟನ್ನ ನಾವು ಮಾಡೋ ಅಂಥ ಬಜ್ಜಿಗೆ ಅದು ಅಂಟ್ಕೋಬೇಕು, ಅದು ತೆಳ್ಳಗಾಗಬಾರ್ದು. ಆ ಥರ ಹಿಟ್ಟು ಕಲಸ್ಬೇಕು, ಒಂಥರ ಗಮ್ ಥರ ಕಲಸ್ಬೇಕು ನೋಡಿ. ಈ ಥರ ಕ್ರೀಮಿಯಾಗಿ ಕಲಸ್ಬೇಕು. ಈ ಥರ ಕೈಯಲ್ಲೇ ನಾನು ತೋರಿಸಿದ್ನಲ್ಲ ಆ ಥರ ಅಂಟ್ಕೊಬೇಕು. ಈಗ ಇದನ್ನು ಕಲಸಿದ ಮೇಲೆ ಒಂದು 5 ನಿಮಿಷ ಬಿಡ್ತೀನಿ. ಬಿಟ್ಟಿದ ಮೇಲೆ ನೋಡಿ, ಇವಾಗ ಇದನ್ನು ದೊಡ್ಡ ಪಾತ್ರೆ ಅಂತಲೂ ಕರೀತಾರೆ. ಸೊ ಇದಂತೂ ಮಕ್ಕಳಿಗೆ ತುಂಬಾ ಕೊಡ್ತಾರೆ, ಏನಾದರೂ ಕೆಮ್ಮು, ಕಫ, ಕೋಲ್ಡ್ ಆ ಥರ ಆದಾಗ. ಸೊ ನನಗೂ ಸಹ ಒಂದು 2 ತಿಂಗಳು ಕೆಮ್ಮಿದ್ದಾಗ ನಾನು 2-3 ಹಾಸ್ಪಿಟ್ಲಿಗೆ ಹೋದೆ. ಸೊ ನನಗೆ ವಾಸಿ ಆಗಿರಲಿಲ್ಲ, ನನಗೆ ಗೊತ್ತೇ ಇರಲಿಲ್ಲ. ಅವಾಗ ಮನೆಯಲ್ಲಿರುವಂಥ ಈ ಥರ ಎಲೆಯನ್ನು ತಿಂದೆ. ತಿಂದಮೇಲೆ ಕೆಮ್ಮೆ ವಾಸಿ ಆಗೋಯ್ತು ನನಗೆ. ತುಂಬಾ ಔಷಧಿ ಗುಣಗಳಿರುತ್ತೆ. ಸೊ ಇದರಿಂದನೂ ರೆಸಿಪಿ ಮಾಡ್ಬೋದು. ಹಂಗಾಗಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈಗ ಇದನ್ನು ನಾನು ಒಂದೊಂದೇ ಬಜ್ಜಿ ಹಾಕೊತ ಇದ್ದೀನಿ. ನೋಡ್ತಾ ಇರ್ಬೋದು, ಎಣ್ಣೆಯಲ್ಲಿ ಹಾಕಿದ್ರೆ ಮೇಲೆ ಬರಬೇಕು. ಆ ಥರ ಹಿಟ್ಟು ಕಲಸಿರ್ಬೇಕು ನೀವು. ತೆಲ್ಲಕ್ಕೆ ಕಲಸಿದ್ರೆ ಏನಾಗುತ್ತೆ ಅಂದರೆ ಕ್ರಿಸ್ಪಿ ಬರುತ್ತೆ. ನಿಮಗೆ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಆದರೆ ಸೋಡಾ ಹಾಕಿದ್ರೆ ಈ ಥರ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಬಜ್ಜಿ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸೋಡಾನ ಸ್ಕಿಪ್ ಮಾಡ್ಕೊಳ್ಳಿ, ಸ್ವಲ್ಪ ಹಿಟ್ಟು ತೆಲ್ಲಕ್ಕೆ ಕಲಸ್ಕೊಳ್ಳಿ. ಅಷ್ಟೇ ಡಿಫ್ರೆಂಟ್, ಏನೂ ಇಲ್ಲ. ಇವಾಗ ನೋಡ್ತಾ ಇರ್ಬೋದು ಬಜ್ಜಿ ಆಲ್ಮೋಸ್ಟ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಆಗಿ. ಇದನ್ನು ಇದು ತಿಂತಾಯಿದ್ರೆ ನಿಮಗೆ ಓಮ್ ಕಾಲ್ ಫ್ಲೇವರೇ ಸಿಗುತ್ತೆ. ಸೊ ಅಜ್ವಾಯಿನ್ ಲೀಫ್ ಅಂತಲೂ ಕರೀತಾರೆ ಇದನ್ನು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಖಂಡಿತ ಇವತ್ತು ತೋರಿಸಿರುವಂಥ ಈ ಬಜ್ಜಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ, ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ, ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.